ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ವ್ಲಾಗ್ ಇನ್ ಕನ್ನಡ. ಎಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಸ್, ಇವತ್ತಿನ ದಿನ ಅಡಿಕೆ ಮನೆ ಈಗ ಕ್ಲೀನ್ ಮಾಡ್ಬೇಕು ಅಂತ ಶುರು ಮಾಡ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಕೆಲಸ. ನಿಮ್ಗೆಲ್ಲರೂ ಕೇಳ್ತಿದ್ದೀರಿ ಯಾಕಕ್ಕ ವಿಡಿಯೋಸ್ ಡೈಲಿ ಅಪ್ಲೋಡ್ ಮಾಡ್ತಿಲ್ಲ ಅಂತ. ನನ್ ಕೈಲಿ ಆಗ್ತಾ ಇಲ್ಲ, ಎಷ್ಟು ಕೆಲಸ ಮಾಡಿದ್ರು ಕೆಲಸ ಮುಗಿತಾನೆ ಇಲ್ಲ. ಸಚ್ಚು ಇದಾನೆ ಬಟ್ ದೀಕ್ಷ ಇಲ್ಲ. ಬಟ್ ಆದ್ರೂ ಕೂಡ ಸಚ್ಚು ಎಷ್ಟು ಗಲೀಜ್ ಮಾಡ್ತಾನೆ ಅಂದ್ರೆ ನಾನು ಊಹೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಗಲೀಜ್ ಮಾಡಿರ್ತಾನೆ, ಕ್ಲೀನ್ ಮಾಡ್ತಾನೆ ಇರೋ ನೀವು ಮಾಡ್ತಾನೆ ಇರಿ ಅಂತ. ಮತ್ತೆ ಇನ್ನೊಂದ್ ಏನಾಗಿದೆ ಅಂದ್ರೆ ನಮ್ಮಂತೆ ಸ್ವಲ್ಪ ಕೈಬೆರೆ ಕುಯ್ಕೊಂಡಿದ್ದಾರೆ. ಸೊ ಅಲ್ಲಿಗೂ ಮಾಡಿ ಮಾಡಿ ಕಳಿಸ್ಬೇಕು, ಚಕ ಚಕ ಅಂತ ಮಾಡ್ಬೇಕು, ಮನೆ ಕ್ಲೀನಿಂಗು, ಕಾಂಪೌಂಡ್ ತೊಳಿಬೇಕು. ಎಸ್, ಸಿಕ್ಕಾಬಡೆ ಕೆಲಸ ಹೇಳಕ್ಕಾಗಲ್ಲ ಅಷ್ಟು ಕೆಲಸ. ಯಾಕಂದ್ರೆ ಕೆಲಸದವ್ರನ್ನ ಬರ್ಬೇಡಿ ಅಂತ ಹೇಳಿದೀನಿ ಕೋವಿಡ್ ಮುಗಿಯೋ ತನಕ. ಎಸ್, ಬನ್ನಿ ಹಾಗೆ ಅಡಿಗೆ ಮನೆನು ಕ್ಲೀನ್ ಮಾಡ್ಕೊಳ್ತಾ ನಿಮ್ ಜೊತೆ ಮಾತಾಡ್ತೀನಿ, ಬನ್ನಿ. ಈಗ ಒನ್ ಬೈ ಒನ್ ಕ್ಲೀನ್ ಮಾಡ್ಕೋಬೇಕು. ಸೊ ನಾನ್ ಯೂಶಲಿ ಏನ್ ಮಾಡ್ತೀನಿ ಅಂದ್ರೆ ಈ ರೀತಿ ಒರೆಸಿ ಬಿಸಾಕೋ ಅಂತದ್ದಾದ್ರೆ ಈ ರೀತಿ ಯಾವ್ದಾದ್ರು ಒಂದು ಬೆಡ್ಶೀಟ್ ಬಟ್ಟೆನೋ ಏನಾದ್ರು ತೆಗೆದುಕೊಂಡು ಈ ಮಿಕ್ಸಿದು ಏನು ಮಿಕ್ಸಿ ಎಲ್ಲಾನು ಒರೆಸ್ಬಿಟ್ಟು ಆನಂತರ ಅದನ್ನ ಬಿಸಾಕ್ಬಿಡ್ತೀನಿ, ಮತ್ತೆ ಉಪಯೋಗಿಸಕ್ ಹೋಗಲ್ಲ. ಸೊ ನೀವು ಈ ತರ ಕ್ಲೀನ್ ಮಾಡಿ ಜಸ್ಟ್ ಬಿಸಾಕೋದಾದ್ರೆ ಈ ಟಿಪ್ ಅನ್ನ ನೀವು ಫಾಲೋ ಮಾಡಿ ತುಂಬಾ ಚೆನ್ನಾಗಿ ನಿಮ್ಗೆ ಯೂಸ್ ಆಗುತ್ತೆ. ಅದಲ್ಲದೆ ಸ್ನೇಹಿತರೆ ಇವತ್ತು ಇನ್ನೂ ಒಂದ್ ಟಿಪ್ ಅನ್ನ ಕೊಡ್ತೀನಿ, ಆಯ್ತಾ? ನೀವು ತಿನ್ನೋ ರಾಗಿಲಿ ನೀವು ನಂಬ್ತಿರೋ ಇಲ್ವೋ ಎಷ್ಟು ಕಸ ತಿಂತೀರಾ ಗೊತ್ತಾ? ಇವನ್ ನಾನ್ ಕೂಡ ತಿಂತಿದ್ದೆ. ನಾನ್ ತಿನ್ನೋದು ರಾಗಿ ಹಿಟ್ಟನ್ನ ಕಸ ಅಂತ ನನ್ ನಿಜಳು ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಅಷ್ಟು ಗಲೀಜ್ ಇರುತ್ತೆ. ಮಿನಿಮಮ್ ಅಂದ್ರು 10 ಬಾರಿ ತೊಳೆದ್ರು ಕೂಡ ನಿಮಗ್ ಗೊತ್ತಾಗುತ್ತೆ ಅದ್ರಲ್ಲಿ ಎಷ್ಟು ಗಲೀಜ್ ಇರುತ್ತೆ, ಎಷ್ಟು ಹಸ್ಕ್ ಅಂದ್ರೆ ಹೊಟ್ಟೆ ಏನಿದೆ ಅದಿರುತ್ತೆ. ಅದು ಕ್ಲೀನ್ ರಾಗಿ, ಅದು ಕಾಸ್ಟ್ಲಿ ರಾಗಿ, ಕ್ಲೀನ್ ರಾಗಿ ಎಲ್ಲಿ ಎಷ್ಟು ಗಲೀಜ್ ಇರುತ್ತೆ ಅಂತ. ಸೊ ಅದನ್ನು ಕೂಡ ತೋರಿಸ್ತೀನಿ, ಬನ್ನಿ ಹೇಗೆ ರಾಗಿಯನ್ನ ಕ್ಲೀನ್ ಮಾಡೋದು ಅಂತ ನೋಡ್ಕೊಂಡ್ ಬರೆಯುವಂತೆ. ಅಷ್ಟರಲ್ಲಿ ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಬಿಡ್ತೀನಿ. ಮೊದಲು ಇಲ್ಲಿ ಒಂದ್ 11 ಕೆಜಿ ರಾಗಿಯನ್ನ ತೆಗೆದುಕೊಂಡಿದ್ದಾರೆ, ಎರಡು ಬಕೆಟ್ ಹಾಕೊಂಡಿದೀವಿ, ಆಯ್ತಾ? ಒಂದು ದೊಡ್ಡ ಬೇಸಿನ ಇನ್ನೊಂದು ಬಕೆಟ್. ಸೊ ಈಗ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ತೊಳಿತಿದ್ದಾರೆ. ಮಮ್ಮಿ ಈ ಕಡೆ ಒಂದು 5-6 ಕೆಜಿ, ಆ ಕಡೆ ಒಂದು 5-6 ಕೆಜಿ ಹಾಕೊಂಡಿದ್ದಾರೆ ಎರಡು ಬಕೆಟ್ಗೂ. ತೊಳೆದ್ರೆ ನೋಡಿ ಎಷ್ಟು ಗಲೀಜು ಬರ್ತಿದೆ ಗೊತ್ತಾಗ್ತಿದೆ ಅಲ್ಲ. ನಿಜವಾಗ್ಲೂ ಸ್ನೇಹಿತರೆ ಈ ಏನು ಸಿಪ್ಪೆ ಏನು ಹೇಳ್ತೀವಿ ಆ ಸಿಪ್ಪೆ ತೆಗಿಬೇಕು. ಸುಮಾರು ಕಡೆ ಏನು ಮಾಡ್ತೀವಿ, ನಾವು ತೆಗೆಯೋದಿಲ್ಲ ರಾಗಿಗೆ, ಯೂಶಲಿ ಯಾರೂ ತೆಗೆಯೋದಿಲ್ಲ. ಬಟ್ ಪರ್ಸ್ನಲಿ ನನ್ನನ್ನು ಕೇಳೋದಾದರೆ ಖಂಡಿತ ಸ್ನೇಹಿತರೆ ನೀವು ವಾಶ್ ಮಾಡಿ ಚೆನ್ನಾಗಿ ಕ್ಲೀನ್ ಮಾಡಿ, ಇಲ್ಲ ಅಂತಂದರೆ ನೀವು ಎಷ್ಟೇ ಫೈನ್ ಕ್ವಾಲಿಟಿ ರಾಗಿ ತೆಗೆದುಕೊಂಡಿದ್ರು ಕೂಡ ಇದೇ ರೀತಿ ಇರುತ್ತೆ. ನೋಡ್ತಿದ್ದೀರಾ ರಾಗಿ ಎಷ್ಟು ಚೆನ್ನಾಗಿದೆ ನಮ್ಮದು ಅಂತ. ಆ ರಾಗಿನಲ್ಲೇ ಇಷ್ಟು ಗಲೀಜಿದೆ ಅಂದರೆ ಲೆಕ್ಕ ಹಾಕಿ. ನಾ ಹೇಳ್ದಾಗೆ ಈಗ ಗಾಡಿ ಓಡಿಸ್ಕೊಂಡು ಹೋಗ್ತಿರ್ತಾರೆ, ಗಾಡಿ ಓಡಿಸ್ಕೊಂಡು ಹೋಗ್ತಿದ್ದಾಗ ಏನಾಗುತ್ತೆ, ಯಾವ ಕೊಚ್ಚೆ ಮೋರಿಲಿ ಬಿದ್ದಿರುತ್ತೋ ಏನು ಸಗಣಿ ತುಳಿದಿರ್ತಾರೋ ಗೊತ್ತಿಲ್ಲ. ಬಟ್ ಅದೇ ರೈತರು ಏನು ಮಾಡ್ತಾರೆ, ರೋಡ್ ಮೇಲೆ ಹಾಕ್ಬಿಡ್ತಾರೆ. ರೋಡ್ ಮೇಲೆ ಹಾಕಿದಾಗ ಆ ಟೈರು ಈ ಇದ್ರ ಮೇಲೆ ಹರ್ಕೊಂಡು ಹೋಗುತ್ತೆ. ಸೊ ದಟ್ ಅವಾಗ ಏನಾಗುತ್ತೆ ಅಂದರೆ ರಾಗಿ ಬೇಗ ಸಪ್ರೇಟ್ ಆಗುತ್ತೆ ಈ ತೆನೆಯಿಂದ. ತೆನೆಯಿಂದ ಸಪ್ರೇಟ್ ಆದಾಗ ಏನಾಗುತ್ತೆ, ಏನ್ರ ಮೇಲೆ ಹೋಗಿರುತ್ತೆ ಆ ಟೈರು ಅಂತ ನಾವು ಯಾರೂ ಊಹೆ ಮಾಡಿರಲ್ಲ. ಮೋರಿ ಮೇಲೆ ಹೋಗಿರುತ್ತೋ ಸಗಣಿ ಮೇಲೆ ಹೋಗಿರುತ್ತೋ ಗೊತ್ತಿರೋದಿಲ್ಲ. ಅದಲ್ಲದೆ ಸ್ನೇಹಿತರೆ ರೋಡಲ್ಲಿ ಎಷ್ಟು ಜನ ಉಗಿದಿರ್ತಾರೆ ಅನ್ನೋದು ಕೂಡ ನಮ್ಗೆ ಗೊತ್ತಿರೋದಿಲ್ಲ. ನೀವು ನೋಡ್ತಿದ್ದೀರಾ ಇದು 4ನೇ ಬಾರಿ ತೊಳಿತಿರೋದು, 4ನೇ ಬಾರಿ ತೊಳಿದ್ರು ಕೂಡ ಎಷ್ಟು ಗಲೀಜಿದೆ ಅಂತ. ಸಾಕಷ್ಟು ಪ್ರಮಾಣದಲ್ಲಿ ಗಲೀಜಿದ್ದೇ ಇರುತ್ತೆ. ಮಿನಿಮಮ್ ಅಂದರು ಮಮ್ಮಿ 10 ಟೈಮ್ಸ್ ವಾಶ್ ಮಾಡೇ ಮಾಡ್ತಾರೆ ಕಂಪಲ್ಸರಿಯಾಗಿ. ಕಂಪಲ್ಸರಿಯಾಗಿ ವಾಶ್ ಮಾಡಿ ನಂತರನೇ ನಾವು ಇದನ್ನು ಒಣಗಾಕಿ ಒಂದು 3 ಡೇಸ್ ಒಣಗಿಸ್ತಾರಪ್ಪ ಮಮ್ಮಿ. ಚೆನ್ನಾಗಿ 3 ಡೇಸ್ ಒಣಗಿಸಿದ ನಂತರನೇ ನಾವು ಇದನ್ನು ಬೀಸಿಸ್ಕೊಂಬರೋದು. ಬೀಸಿಸ್ಬೇಕಾದ್ರೂ ಅಷ್ಟೇ ಸ್ನೇಹಿತರೆ, ಸುಮ್ಮನೆ ಬೀಸಿಸ್ಕೊಂಬರಲ್ಲ. ಅದಕ್ಕೆ ಜೋಳ, ಸಜ್ಜೆ, ನವಣೆ, ಬಾಜೀರ, ಮತ್ತು ಜೀರಿಗೆ, ಮೆಂತ್ಯ, ಒಂದು 4-5 ಕಾಳು, ಮೆಣಸು, ಇದಿಷ್ಟನ್ನು ಹಾಕಿ ಬೀಸಿಸ್ಕೊಂಡು ಬರ್ತೀವಿ. ಯಾಕಪ್ಪ ಅಂದರೆ ಈ ರೀತಿ ಎಲ್ಲ ಕ್ಲೀನ್ ಮಾಡಿ ಶೋಧಿಸಿದ ನಂತರ ನಾವು ಬೀಸಿಸ್ಕೊಂಡು ಬಂದಾಗ ಸ್ವಲ್ಪ ಚೆನ್ನಾಗಿರುತ್ತೆ. ಈಗ ನೋಡಿ ಫೈನಲಿ ಇದು 11ನೇ ಬಾರಿ ತೊಳಿತಾ ಇರೋದು ರಾಗಿ. ನೀವು ನೋಡ್ತಾ ಇರ್ಬೋದು ನೋಡಿ ಮಮ್ಮಿ ಯಾವ ರೀತಿ ಮಾಡ್ತಿದ್ದಾರೆ ಅಂತ. ಪಾಪ ಮಮ್ಮಿಗೆ ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ, ಯಾಕಂದರೆ ನನಗೆ ತುಂಬ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಪಾಪ ಮಮ್ಮಿನೇ ಎಲ್ಲ ಮಾಡಿ ರಾಗಿಯನ್ನು ಬೀಸಿಸಿ ಕ್ಲೀನ್ ಮಾಡಿ A to Z ಕಳಿಸ್ಕೊಡ್ತಾರೆ. ರಾಗಿ ಹಿಟ್ಟಾಗಿರ್ಬೋದು, ಅಕ್ಕಿ ಹಿಟ್ಟಾಗಿರ್ಬೋದು, ಎಲ್ಲವೂ ಕೂಡ ಮಮ್ಮಿನೇ ಮಾಡೋದು. ನೋಡಿ ನಾನು ಫೈನಲಿ ಈ ರೀತಿ ಒಂದ್ಸತಿ ಅನ್ ತೋರಿಸ್ತಾ ಇದ್ದೀನಿ ನಿಮಗೆ, ಎಷ್ಟು ಚೆನ್ನಾಗಿ ಕಾಣ್ತಿದೆ ರಾಗಿ. ನಮಗೆ ಫಸ್ಟು ಸ್ಟಾರ್ಟಿಂಗಲ್ಲಿ ನೋಡಿದಾಗಲೂ ಕೂಡ ಹೀಗೆ ಇತ್ತು. ಯಾಕೆ ಹೇಳಿ, ನಮ್ಮ ರಾಗಿ ಕೆಂಪು ರಾಗಿ ಮತ್ತು ಫೈನ್ ಕ್ವಾಲಿಟಿ ರಾಗಿ, ಕ್ಲೀನ್ ಮಾಡಿರೋ ರಾಗಿ. ಕ್ಲೀನ್ ಮಾಡಿರೋ ರಾಗಿಲೇ ಇಷ್ಟು ಬರ್ತಿದೆ ಅಂದರೆ ಕ್ಲೀನ್ ಮಾಡಿಲ್ದಿರೋ ರಾಗಿಲಿ ಎಷ್ಟಿರತ್ತೆ ಲೆಕ್ಕ ಹಾಕಿ. ನಂತರ ಈ ರೀತಿ ಪಾತ್ರೆ ಜಾಲರಿ ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಈ ರೀತಿ ದುಪ್ಪಟ್ಟನ ಅದ್ರ ಮೇಲೆ ಹಾಸ್ಬಿಡ್ತಾರೆ. ಹಾಸ್ಬಿಟ್ಟು ಏನು ಮಾಡ್ತಾರೆ ಮಮ್ಮಿ, ಈ ರಾಗಿಯನ್ನು ಅದರೊಳಗಡೆ ಹಾಕ್ಕೊಳ್ತಾರೆ. ನೋಡಿ ಯಾವ ರೀತಿ ಹಾಕ್ತಿದ್ದಾರೆ ಅಂತ. ಈ ರೀತಿ ರಾಗಿನ ಹಾಕ್ದಾಗ ಏನಾಗುತ್ತೆ, ನೀರಿನಂಶ ಎಲ್ಲ ಹೋಗುತ್ತೆ,
ನೀರು ಎಕ್ಸಸ್ ಆಫ್ ವಾಟರ್ ಏನಿರುತ್ತೆ ರಾಗಿಯಲ್ಲಿ ಆ ನೀರೆಲ್ಲ ಹೊರಟೋಗುತ್ತೆ, ರಾಗಿ ಮಾತ್ರ ತಿಳಿದುಕೊಳ್ಳುತ್ತೆ. ಅಲ್ಲಿ ಒಂದು ರಾಗಿಗೆ ಅಂತಲೇ ಸಪ್ರೇಟ್ ಟಾರ್ಪಲ್ ಅನ್ನು ಇಟ್ಕೊಂಡಿದ್ದೀವಿ. ಆ ಟಾರ್ಪಲ್ ಅನ್ನು ನೀಟಾಗಿ ಹಾಸ್ಬಿಟ್ಟು ಅದರ ಮೇಲ್ಗಡೆ ಮಮ್ಮಿ ಏನು ಮಾಡ್ತಾರೆ, ಶೋಧಿಸಿರುವಂಥ ರಾಗಿ ಏನಿದೆ, ಕ್ಲೀನ್ ಮಾಡಿರುವಂಥ ರಾಗಿ ಅದನ್ನು ತೆಗೆದುಕೊಂಡು ಬರ್ತಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ದೀಕ್ಷಿತಾ ಮತ್ತು ಮಮ್ಮಿ ಇಬ್ಬರು ಇಟ್ಕೊಂಡಿದ್ದಾರೆ. ಎಷ್ಟು ನೀರು ತೊಟ್ಟಿಕ್ತಿದೆ ನೋಡಿ. ಆದ್ರೂ ಈ ರೀತಿ ನೀರು ತೊಟ್ಟಿಕ್ಕದು ನಿಂತ ನಂತರ ನಾವು ಈ ರಾಗಿಯನ್ನು ತೆಗೆದು ಟಾರ್ಪಲ್ ಮೇಲೆ ನೀಟಾಗಿ ಹಾರಾಕೊಳ್ಳೋಣ. ಈ ರೀತಿ ಹಾರಾಕ್ದಾಗ ಚೆನ್ನಾಗಿ ಒಂದು 2 to 3 days ಒಣಗಲಿ ಸ್ನೇಹಿತರೆ. ಚೆನ್ನಾಗಿ ಒಣಗಿಸ್ಬಿಟ್ಟು ಆ ನಂತರನೇ ನೀವು ಮುದ್ದೆಗೆ ಉಪಯೋಗಿಸ್ಕೊಳ್ಳಿ. ಸಾಕಷ್ಟು ಜನ ಕೇಳ್ಬೋದು, ಮೇಡಮ್ ಈ ರೀತಿ ಮಾಡ್ತಿರಲ್ಲ, ಮುದ್ದೆ ಕತ್ ಅಂಟ್ರಸಲ್ವಾ ಅಥವಾ ಮುದ್ದೆಗೆ ಒಂಥರ ಚೆನ್ನಾಗಿರುತ್ತಾ, ಕಚ್ಚ ಕಚ್ಚ ಅನ್ನಲ್ವಾ ತಿನ್ನಬೇಕಾದ್ರೆ ಅಂತ ನೀವು ಕೇಳ್ಬೋದು. ಖಂಡಿತ ಇಲ್ಲ, ಫಸ್ಟ್ ಕ್ಲಾಸ್ ಆಗಿರುತ್ತೆ ಮುದ್ದೆ, ಚೆನ್ನಾಗಿ ಕೂಡ ಆಗುತ್ತೆ. ಇದೇ ಹಿಟ್ಟನ್ನು ನಾನು ಮುದ್ದೆ ಕೂಡ ಉಪಯೋಗಿಸ್ತೀನಿ. ಅದಲ್ಲದೆ ಶಾವಿಗೆ ಒಚ್ಚಾವಿಗೆ ಮಾಡ್ತೀವಲ್ಲ ಅದಕ್ಕೂ ಕೂಡ ಇದೇ ಹಿಟ್ಟನ್ನು ಉಪಯೋಗಿಸ್ಬೋದು. ತುಂಬಾ ಚೆನ್ನಾಗಾಗತ್ತೆ ಸ್ನೇಹಿತರೆ. ಒಚ್ಚಾವಿಗೆ ರೆಸಿಪಿಯನ್ನು ಶೀಘ್ರದಲ್ಲೇ ಅಪ್ಲೋಡ್ ಮಾಡ್ತೀನಿ, ನೀವೆಲ್ಲ ವೆಯ್ಟ್ ಮಾಡ್ತೀರಿ. ತುಂಬ ಚೆನ್ನಾಗಾಗತ್ತೆ, ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಇನ್ನೊಮ್ಮೆ ಮಾಡೋಣ ಅಂದ್ಕೊಂಡಿದ್ದೀನಿ ರಾಗಿ ಒಚ್ಚಾವಿಗೆ. ಈಗ ಆಲ್ರೆಡಿ ನಾನು ಅನು ಸ್ವಯಂ ಕಲಿಕೆ ಕುಕ್ಕಿಂಗ್ ಚಾನಲಲ್ಲಿ ರಾಗಿ ಒಚ್ಚಾವಿಗೆ ಮಾಡಿದ್ದೀನಿ, ತುಂಬ ಚೆನ್ನಾಗಿತ್ತು. ಟ್ರಸ್ಟ್ ಮೀ, ಸಖತ್ತಾಗಂದರೆ ಸಖತ್ತಾಗಿತ್ತು. ನೀವು ಒಂದ್ಸತಿ ಮಾಡ್ಕೊತೀನಿ, ನೀವು ಅದಕ್ಕೆ ಫಿದಾಗ್ಬಿಡ್ತೀರ. ಎಸ್, ಈಗ ಈ ಥರ ರಾಗಿಯನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೋಡಿ ಮಮ್ಮಿ ಯಾವ ರೀತಿ ಮಾಡ್ತಿದ್ದಾರೆ, ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಒಣಗಿಸ್ಕೊಳ್ಳೋದು. ಒಣಗಿಸಿದ ನಂತರ ನಾವು ಇದಕ್ಕೆ ಜೀರಿಗೆ, ಮೆಂತ್ಯ ಮತ್ತು ಬೇಕಂದರೆ ಸ್ವಲ್ಪ ಗೋಧಿ ಅಕ್ಕಿ ಹಾಕೋಬೋದು. ಆಮೇಲೆ ಸಜ್ಜೆ ಹಾಕ್ಕೊಳ್ತೀವಿ, ನವಣೆ ಹಾಕ್ಕೊಳ್ತೀವಿ, ಬಾಜೀರ ಹಾಕ್ಕೊಳ್ತೀವಿ, ಮತ್ತು ಜೋಳ ಹಾಕ್ಕೊಂಡು ನುಣ್ಣಗೆ ಬೀಸಿಸ್ಕೊಂಡು ಬಂದು ಇದನ್ನೇ ಉಪಯೋಗಿಸ್ತೀವಿ ನಾವೆಲ್ಲದಕ್ಕೂ. ಈವನ್ ರಾಗಿ ಗಂಜಿ ಮಾಡ್ಕೊಂಡು ಕುಡಿಬೇಕು ಅಂದರೂ ಕೂಡ ಇದನ್ನೇ ಉಪಯೋಗಿಸ್ಬೋದು. ಬೇಕಂದರೆ 2 ಕಾಳು ಮೆಣಸು, 2 ಕಾಳು ಉಪ್ಪು ಕೂಡ ಹಾಕ್ಕೊಳ್ಳಿ, ಚೆನ್ನಾಗಾಗತ್ತೆ. ಸೊ ತುಂಬ ಸಿಂಪಲ್, ಇದನ್ನು ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಆಯಿತಾ. ಯಾಕೆ ಕಂಡು ಕಂಡು ಆರೋಗ್ಯ ಕೆಡಿಸ್ಕೊಳ್ಳೋದಲ್ವಾ. ಎಸ್, ಒಂದು ರೇಂಜ್ಗೆ ಅಡುಗೆ ಮನೆ ಕ್ಲೀನ್ ಆಯಿತು. ನೀವು ನೋಡ್ತಾ ಇರ್ಬೋದು, ನೀಟಾಗಿ ಅಸೆಂಬಲ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಹಾಗೆ ಬನ್ರಿ ಇಲ್ಲಿ ಹತ್ರ, ಇಲ್ಲಿ ನಿಮ್ಗೆ ಚಿತ್ರಾನ್ನ ಮಾಡಿದ್ದೀನಿ. ಇದು ಒರಳು ಚಿತ್ರಾನ್ನ ಅಂತ ಹೇಳ್ತಾರೆ, ಅಥವಾ ಹಳ್ಳಿಗಳ ಕಡೆ ಇದನ್ನ ಏನ್ ಹೇಳ್ತೀವಿ, ಒಂದು ಟ್ರಾವೆಲ್ ಫ್ರೆಂಡ್ಲಿ ಚಿತ್ರಾನ್ನ ಅಂತ ಹೇಳ್ಬೋದಪ್ಪ, ಟ್ರಾವೆಲ್ ಫ್ರೆಂಡ್ಲಿ ಚಿತ್ರಾನ್ನ ಅಂತ. ಯಾಕಪ್ಪ ಅಂದ್ರೆ ಈ ಚಿತ್ರಾನ್ನ ನೀವು ಒನ್ಸ್ ಮಾಡಿಟ್ಕೊಂಡ್ರೆ ಒಂದು ತಿಂಗಳ ಕಾಲ ಹಾಗೆ ಪ್ರಿಸರ್ವ್ ಮಾಡ್ಬೋದು, ಯಾವುದೇ ರೀತಿ ಕೆಡೋದಿಲ್ಲ. ಆಯ್ತಾ, ಈ ರೆಸಿಪಿ ಎಷ್ಟು ಸಿಂಪಲ್ ಅಷ್ಟೇ ರುಚಿಯಾಗಿರುತ್ತೆ. ಮತ್ತೆ ನಾವು ಸ್ವಲ್ಪ ಎಣ್ಣೆ ಹಾಕಿರ್ತೀವಿ, ಬಟ್ ಅಟ್ ದ ಎಂಡ್ ಆಫ್ ದ ವಿಡಿಯೋ ನೀವು ನೋಡ್ಬೇಕು, ಎಣ್ಣೆ ಜಾಸ್ತಿ ತೇಲ್ತಿರುತ್ತೆ. ಯಾಕೆ ಅಂದ್ರೆ ತೆಂಗಿನಕಾಯಲ್ಲಿರುವಂತ ಎಣ್ಣೆ ಕೂಡ ಇದಕ್ ಬಿಟ್ಕೊಂಡಿರುತ್ತೆ, ಅಷ್ಟು ಚೆನ್ನಾಗಾಗತ್ತೆ ಈ ರೆಸಿಪಿ. ಮತ್ತೆ ತುಂಬಾ ಅಂದ್ರೆ ತುಂಬಾನೇ ಸಿಂಪಲ್. ಈ ರೆಸಿಪಿಯನ್ನ ನಾನು ತುಂಬಾ ಸತಿ ಮಾಡ್ತಿರ್ತೀನಿ. ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಿ, ಬೆಳ್ಳುಳ್ಳಿ ಚಿತ್ರಾನ್ನ ಅಂತಾನು ಕೂಡ ಕರಿಬಹುದು, ಯಾಕಂದ್ರೆ ಬೆಳ್ಳುಳ್ಳಿ ಹಾಕಿರ್ತೀವಲ್ಲ. ಬಟ್ ಆಕ್ಚುಲಿ ಇದು ಒರಳು ಚಿತ್ರಾನ್ನ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದ್ ಸ್ಪೆಷಾಲಿಟಿ ಏನ್ ಗೊತ್ತಾ, ಇದೆಲ್ಲ ಈ ರೀತಿ ಆದ ನಂತರ ಹಳ್ಳಿಗಳ ಕಡೆ ಈ ರೆಸಿಪಿಯನ್ನ ತೆಂಗಿನಕಾಯಿ ಚಿಪ್ಪು ಬರ್ತಿತ್ತಲ್ಲ ಗೊತ್ತಲ್ವಾ, ತೆಂಗಿನಕಾಯಿ ಚಿಪ್ಪು, ಆ ಚಿಪ್ಪು ಈ ರೀತಿ ಇರುತ್ತೆ. ಆ ಚಿಪ್ಪೆಲ್ಲ ಕಂಟೆಲ್ಲ ಕ್ಲೀನ್ ಮಾಡ್ಬಿಟ್ಟು ಇಟ್ಕೊಂಡಿರೋರು ಆ ಕಂಟದೊಳಗಡೆ ಈ ಚಿತ್ರಾನ್ನ ಹಾಕ್ಬಿಟ್ಟು ಬಿಸಿಲಲ್ಲಿ ಒಣಗಿಸ್ಕೊಂಡ್ಬಿಡೋರಂತೆ. ಚಿತ್ರಾನ್ನ ಗೊಜ್ಜುನ, ಈ ಗೊಜ್ಜು ಏನಿದೆ ಅದನ್ನ ಹಾಕಿ ಬಿಸಿಲಲ್ಲಿ ಒಣಗಿಸ್ಕೊಂಡ್ಬಿಡ್ತಿದ್ರು. ಒಣಗಿಸಿದ ನಂತರ ಅವರು ನಮ್ಗೆ ಯಾವಾಗ ಬೇಕು ಅವಾಗ ಅದನ್ನ ಎತ್ಕೊಳ್ಳೋದು, ಸ್ವಲ್ಪ ಬಿಸಿಯನ್ನ ಕಲಿಸ್ಕೊಳ್ಳೋದು, ತಿನ್ನೋದು ಮಾಡ್ತಿದ್ರಂತೆ. ಲಾಂಗ್ ಟರ್ಮ್ ಇರುತ್ತೆ. ಆ ಕಾಲದಲ್ಲಿ ಏನು ಫ್ರಿಡ್ಜ್ ಇಲ್ದೇನೆ ಎಷ್ಟೆಲ್ಲ ಇಟ್ಕೊಳ್ತಿದ್ರಲ್ವಾ, ಲೈಕ್ ಚಿತ್ರಾನ್ನದ ಗೊಜ್ಜಾಗಿರ್ಬೋದು, ಉಪ್ಸಾರ್ಕಾರ ಆಗಿರ್ಬೋದು. ಉಪ್ಸಾರ್ಕಾರನು ಅಷ್ಟೇ, ಹೆಂಗ್ ಮಾಡ್ತಿದ್ರು, ಉಪ್ಸಾರ್ಕಾರ ಒಂದ್ ಕಂಟಕ್ಕೆ ಇಟ್ಕೊಳ್ಳೋರು, ಸುತ್ತಲೂ ಉಪ್ಸಾರ್ಕಾರ ಬಳದ್ ಬಿಡ್ತಿದ್ರಂತೆ, ಹಾಕ್ತಿದ್ರು. ಅಂದ್ರೆ ಲೈಕ್ ಹೇಗೆ ಈಗ ತೆಂಗಿನಕಾಯಿ ಚಿಪ್ ಇದೆ ಅದು ಸುತ್ತಲೂ ಕೂಡ ಉಪ್ಸಾರ್ಕಾರ ಮೆತ್ತದು. ಆ ನಂತರ ಅದನ್ನ ವಾಗೊಲೆ ಅಂತ ಹೇಳ್ತೀವಿ. ಅಂದ್ರೆ ಆ ಕಾಲದಲ್ಲಿ ಬೆಂಕಿಲಿ ಒಲೆ ಹಚ್ಚುತ್ತಿದ್ರು ಗೊತ್ತಲ್ವಾ ನಿಮ್ಗೆ, ದೊಡ್ಡದು ದೊಡ್ಡೊಲೆ, ಪಕ್ಕದಲ್ಲಿ ವಾಗೊಲೆ ಅಂತ ಹೇಳೋರು. ಆ ವಾಗೊಲೆ ಹತ್ರ ಹಿಂಗ್ ದಬಾಕಿ ಇಟ್ಬಿಡೋದಂತೆ, ಅಂದ್ರೆ ಮಕ್ಚಾಕಿ ಈ ರೀತಿ ಇಟ್ಬಿಡೋದು. ಇಟ್ಟಾಗ ಏನಾಗುತ್ತೆ, ಆ ಬಿಸಿ ಶಾಖಕ್ಕೆ ಏನಾಗುತ್ತೆ, ಅದು ಒಳಗಡೆ ಇರೋ ಒಂದು ಉಪ್ಸರ್ಕಾರ ಡ್ರೈ ಆಗ್ತಾ ಹೋಗುತ್ತೆ. ಉಪ್ಸರ್ಕಾರ ಡ್ರೈ ಆಯ್ತು ಅಂದ್ರೆ ಎಲ್ಲಾನ ಕೆಲ್ಸದಿಂದ ಕೂಲಿ ಕೆಲ್ಸಕ್ಕೋ ಅಥವಾ ಇನ್ನೇನೋ ಕೆಲ್ಸಕ್ಕೆ ಹೋಗಿರ್ತಾರೆ ಅನ್ಕೊಳ್ಳಿ, ಅಲ್ಲಿಂದ ಬಂದ ತಕ್ಷಣ ತಗೋ ಹುಳಿಕಾಳು ಬೇಯಕ್ಕೋ ಅಥವಾ ಅವರೆಕಾಳು ಬೇಯಕ್ಕೋ ಉಪ್ಸರ್ಕಾರ ಇಲ್ಲಿ ತಗೋ, ಕಂಟ ಒಂಚೂರು ಎಬ್ಗೋ ಒಂಚೂರು ಬಿಸಿನೀರ್ ಅದಕ್ಕೆ ಹಾಕ್ಬಿಟ್ಟು ಕಲ್ಸು ರೆಡಿ. ಬಟ್ ಆದ್ರೂ ಕೂಡ ಅವರಿಷ್ಟು ಸ್ಟ್ರೆಂಥಿಯಾಗಿದ್ರಲ್ವಾ. ಮತ್ತೆ ಈಗ ನೀವು ಜಸ್ಟ್ ನೋಡ್ಕೊಂಡು ಬಂದ್ರಿ ವಿಡಿಯೋನ, ಹೇಗೆ ರಾಗಿಯಲ್ಲಿ ಎಷ್ಟು ಕಸ ಇರತ್ತೆ, ಎಷ್ಟು ಗಲೀಜಿರುತ್ತೆ ಅಂತ ನೀವು ನೋಡಿರ್ಬೋದು. ಮೇಡಮ್ ಅದ್ರಲ್ಲಿ ಏನ್ ಸ್ಪೆಷಾಲಿಟಿ, ಯಾಕಂದ್ರೆ ಒಟ್ಟಿರುತ್ತೆ ಅದಕ್ಕೆ ಅಂತ ಅನ್ಕೊಳ್ಬಹುದು, ಖಂಡಿತ ಇಲ್ಲ ಸ್ನೇಹಿತರೆ. ಯಾಕಂದ್ರೆ ರಾಗಿಯನ್ನ ಬೆಳೆದ ನಂತರ ಕ್ಲೀನ್ ಮಾಡದ್ಮೇಲೆ ಆ ನಂತರ ಏನು
ಅದು ರಾಗಿಯನ್ನ ಬಿಡಿಸ್ಕೊಳ್ತಾರೆ ನೋಡಿ. ಏನ್ ಹೇಳ್ತೀವಿ, ರಾಗಿ ಬೆಳೆಯನ್ನ ಬೆಳೆದ್ಮೇಲೆ, ರಾಗಿ ಕುಯಿಲ್ ಮಾಡಿದ್ಮೇಲೆ, ಕಟಾವ್ ಬಂದ್ಮೇಲೆ ಕಟಾವ್ ಮಾಡಿ ಅದನ್ನ ರೋಡ್ ಮೇಲೆ ಹಾಕ್ಬಿಡ್ತಾರೆ. ರೋಡ್ ಮೇಲೆ ಹಾಕಿ ಎಲ್ಲಾ ಗಾಡಿಗಳು ಹತ್ತಿಸ್ಕೊಂಡು ಹೋಗುತ್ತೆ. ಎಷ್ಟ್ ಗಾಡಿ ಏನ್ ತುಳಿದಿರತ್ತೋ ಗೊತ್ತಾ ನಿಮ್ಗೆ? ಸಗಣಿ ತುಳಿದಿರತ್ತೋ ಅಥವಾ ಬೇರೆನೋ ತುಳಿದಿರತ್ತೋ ಯಾರು ಗೊತ್ತೇಳಿ? ಯಾವ ಕೆಸರು ಮೇಲೆ ಬಿದ್ದ ಬಂದಿರತ್ತೋ, ಮೋರಿ ಮೇಲೆ ಬಿದ್ದ ಬಂದಿರತ್ತೋ ಟೈರು. ಸೊ ಆ ಗಾಡಿ ಎಲ್ಲ ಹತ್ಕೊಂಡು ಹೋಗುತ್ತೆ. ಅದೆಲ್ಲ ಹತ್ಕೊಂಡು ಹೋದ್ಮೇಲೆ ಆಮೇಲೆ ಅದ್ ಬಂದಿರೋ ಅಂತ ಇದನ್ನ ತೆಗೆದುಕೊಂಡು ಹಿಂಗ ಹಿಂಗೆ ಒಂದ್ ಇಬ್ರು ಮೂವರು ಇಟ್ಕೊಂಡು ಜರಡಿ ಮಾಡ್ತಾರೆ. ಈ ಕಡೆ ಎರಡು, ಈ ಕಡೆ ಎರಡು ಕೈ ಇಟ್ಕೊಂಡು, ಆ ಕಡೆ ಎರಡು, ಆ ಕಡೆ ಎರಡು ಕೈ ಇಟ್ಕೊಂಡು ಹಿಂಗ್ ಮಾಡ್ತಾರೆ. ನಾನು ಚಿಕ್ಕ ಹುಡುಗ ಇದ್ದಾಗ ನೋಡಿದ್ದೆ, ತುಂಬಾ ನೋಡ್ತಿದ್ದೆ ಅವಾಗ, ಯಾಕಂದ್ರೆ ತುಂಬಾ ಬೆಳಿತಿದ್ವಿ, ಹಾಗಾಗಿ ಗೊತ್ತು. ಅದನ್ನ ಕ್ಲೀನ್ ಮಾಡಾದ್ಮೇಲೆ ಆಮೇಲೆ ತೆಗೆದುಕೊಂಡು ಹೋಗಿ ಮಂಡಿಗೆ ಹಾಕ್ಬಿಡ್ತಾರೆ. ಬಟ್ ನಾವು ಫೈನ್ ಕ್ಲೀನ್ ಮಾಡಿಸಿರುವಂತ ರಾಗಿ, ಫೈನ್ ರಾಗಿ ತಗೊಂಡ್ರು ಕೂಡ ಗಲೀಜ್ ಇದ್ದೇ ಇರುತ್ತೆ. ನಮ್ಗಳಲ್ಲಿ ಏನಾಗ್ತಿತ್ತು ಅಂದ್ರೆ, ಕಣದಲ್ಲಿ ಮಾಡ್ತಿದ್ವಿ, ಸುಮಾರು ಒಂದೂವರೆ ಎರಡು ಎಕರೆ, ಒಂದೂವರೆ ಅನ್ಕೊಳ್ಳಿ, ಒಂದೂವರೆ ಎಕರೆ ಅಲ್ಲಿ ಹುಣಸೆ ಮರ ಇತ್ತು. ಅಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ, ಒಂದು ಮೂರ್ ಕಡೆ ಗುಂಡಿಯನ್ನ ತೆಗೆದ್ಬಿಡ್ತಿದ್ರು. ಮೂರ್ ಕಡೆ ಗುಂಡಿ ತೆಗೆದು ಅದ್ರೊಳಗಡೆ ಸಗಣಿ ನೀರನ್ನ ಕಲ್ಸಿಡ್ತಿದ್ರು. ಫುಲ್ ಗುಂಡಿ, ಆರಡಿ ಏಳಡಿ ಗುಂಡಿ ಇರ್ತಿತ್ತು. ಸಗಣಿ ನೀರನ್ನ ಕಲ್ಸಿ ಇಡೀ ಜಾಗ ಏನಿದೆ, ಬಾಯ್ ಹುಷಾರ್ ಕೇಳಿಸ್ತಾ, ಸರಿ ಬಾಯ್. ಎಸ್, ನಾನೇನ್ ಹೇಳ್ತಿದ್ದೆ, ಒಂದೂವರೆ, ಆ ಕಣದಲ್ಲಿ ಏನಾಗ್ತಿತ್ತು ಅಂದ್ರೆ, ಸಗಣಿನ ಕಲ್ಸಿ ಇಟ್ಬಿಡ್ತಿದ್ರು. ಆ ಒಂದು ಗುಂಡಿ ತೆಗೆದೆ, ಆ ಗುಂಡಿಯ ನೀರನ್ನ ತೆಗೆದುಕೊಂಡು ಆ ಒಂದೂವರೆ ಎಕರೆ ಜಾಗಕ್ಕೂ ಫುಲ್ಲು ಸಮ ತಟ್ಟು ಮಾಡಿ, ಇಷ್ಟಿಷ್ಟು ದಪ್ಪ ಕಲ್ಗಳಿರೋದು, ಲೈಕ್ ಒಳಕಲ್ಲು ಹೇಗೆ ಕಲ್ಲಿರುತ್ತೋ ಅದೇ ರೀತಿ ಇಷ್ಟಿಷ್ಟು ದಪ್ಪ ಕಲ್ಲು, ಅದನ್ನ ಮಧ್ಯದಿಂದ ಒಂದು ಕೋಲನ್ನ ಹಾಕಿರ್ತಿದ್ರು. ಆ ಕಡೆ ಈ ಕಡೆ ಎರಡು ದಾರನ ಹಾಕಿ ಈ ರೀತಿ ಕಟ್ಟು ಹಸುಗೆ ಎಳ್ಕೊಂಡು ಹೋಗು ಅಂತ ಹೇಳೋರು. ಆ ಜಾಗನ ಸಮತಟ್ಟು ಫುಲ್ ಒಂದೂವರೆ ಎಕರೆ ಜಾಗನ ಸಮತಟ್ಟು ಮಾಡಿ, ಆ ನಂತರ ಆ ಏನು ಹಸು ಹಿಂಗೆ ಎಳ್ಕೊಂಡು ಹೋದಾಗ ಏನಾಗುತ್ತೆ, ಆ ಜಾಗ ಏನಾಗುತ್ತೆ, ಫ್ಲಾಟ್ ಏರಿಯಾ ಆಗುತ್ತೆ. ಅರ್ಥ ಆಯ್ತಲ್ಲ, ನಾ ಹೇಳ್ತಾರದು ಫ್ಲಾಟ್ ಏರಿಯಾ ಆಗುತ್ತೆ. ಆ ನಂತರ ಅದ್ರ ಮೇಲ್ಗಡೆ ಸಗಣಿ ಹಾಕಿ, ಐ ಥಿಂಕ್ ಮೋರ್ ದೆನ್ ಒಂದ್ ತಿಂಗಳು ಪ್ರೊಸೀಜರ್ ಅಂತ ಅನ್ಕೊಳ್ತೀನಿ. ಕಣಕ್ಕೆ ರೆಡಿ ಮಾಡ್ಬೇಕು ಅಂದ್ರೆ ಒಂದ್ ತಿಂಗಳು ಮುಂಚೆನೆ ರೆಡಿ ಮಾಡ್ಕೊಳ್ಳೋರು ಸಗಣಿ, ಯಾರ್ಯಾರ ಮನೇಲಿ ಸಗಣಿ ಇರುತ್ತೆ ಅದೇ ಅಪ್ಪಪ್ಪ ಅವ್ರಿಗೆ ಎಲ್ಲಾರು ಅಷ್ಟೇ, ಹಳ್ಳಿಯವರು ತಗೊಂಬಂದ್ ಅಲ್ಲೇ ಆಗ್ತಿದ್ದು, ಎಲ್ಲಾರು ಕೂಡ ಒಂದೇ ಕಡೆ ಕಣ ಮಾಡ್ಕೊಳ್ತಿದ್ರು. ಆಯ್ತಾ, ತೆಗೆದ್ಕೊಂಡ್ ಬಂದ ಹಾಕಿ ಸಗಣಿ ಒಂದೂವರೆ ಎಕರೆಗೂ ಕ್ಲೀನ್ ಮಾಡಿ, ಒಂದೂವರೆ ಎಕರೆಗೂ ಕೂಡ ಸಮ ಮಾಡಿ, ಒಂದು ಹುಲ್ಲು ಕೂಡ ಬೆಳೆಯಕ್ ಬಿಡ್ತಿರ್ಲಿಲ್ಲ ಅಲ್ಲಿ, ಅಷ್ಟು ನೀಟಾಗಿ ಮಾಡ್ಕೊಂಡು. ಆ ನಂತರ ಆಲ್ಮೋಸ್ಟ್ 6 ಮಂತ್ಸ್ ಪ್ರೊಸೀಜರ್ ನಡೀತಿತ್ತು. ಎಸ್, 3 ರಿಂದ 6 ತಿಂಗಳು ಖಂಡಿತ ನಡೀತಿತ್ತು. ಆಮೇಲೆ ಅದೆಲ್ಲ ಹಾಕಾದ್ಮೇಲೆ ಕೂಡ, ಎಲ್ಲ ತೆಗೆದ್ಮೇಲೂ ಕೂಡ ಒಣ ಹುಲ್ಲು ಅಲ್ಲೇ ಹಾಕೋರು. ಆ ಒಣ ಹುಲ್ನ ಹಾಕಿರೋ ಜಾಗದಲ್ಲಿ ಹೋಗಿ ಮಾವಿನಕಾಯಿನ ತುರ್ಬಿಟ್ ಬರ್ತಿದ್ವಿ ನಾವು. ಯಾಕೆ ಮಾವಿನಕಾಯಿ ಹಾಕ್ತಿದ್ವಿ ಅಂತ ಅಂದ್ರೆ, ಮಾವಿನಕಾಯಿ ಹುಲ್ಲಲ್ಲಿ ಅಡೆ ಚೆನ್ನಾಗಿ ಆಗತ್ತೆ ಅಂತ. ಆಮೇಲೆ ಎಷ್ಟೊಂದು ಹುಲ್ಗಳಿರ್ತಿತ್ತು ಆಯ್ತಾ, ಇಲ್ಲೊಂದೆಷ್ಟೆತ್ರಕ್ಕೆ ಹುಲ್ಲು, ಪಕ್ಕದಲ್ಲಿ ಇನ್ನೊಂದೆಷ್ಟೆತ್ರಕ್ಕೆ ಹುಲ್ಲು, ಆದ್ರೆ ಒಬ್ರೊಬ್ರು ಹುಲ್ಲೊಂದು ಒಂದೊಂದು ಹೆಸರು ಇಟ್ಕೊಂಡ್ರು, ಇದು ಲಕ್ಷ್ಮಣಂದು, ಇದು ಶಿವಣಂದು, ಹಂಗೆ ಆಯ್ತಾ. ಸೊ ನಾವ್ ಯಾವ್ದೋ ಒಂದು ಹುಲ್ಲಲ್ಲಿ ಹೋಗಿ ಔಸಿ ಇಟ್ಬಿಟ್ಟು ಬರ್ತಿದ್ವಿ, ನೆಕ್ಸ್ಟ್ ಡೇ ಹೋದ್ರೆ ಹಣ್ಣಾಗಿರುತ್ತೆ ಅಂತ ಹುಡುಕಿ ಹುಡುಕಿ ಸಾಕಾಗೋದು ಸಿಗ್ತಾನೆ ಇರ್ಲಿಲ್ಲ. ಯಾವ ಹುಲ್ಲಲ್ಲಿ ಇಟ್ಟಿದೀವಿ ಅನ್ನೋದೇ ಮರ್ತೋಗಿರೋದು, ಲೆಕ್ಕ ಹಾಕಿ ಅಷ್ಟು ಚೆನ್ನಾಗಿರ್ತಿತ್ತು ಲೈಫ್ ನ, ತುಂಬಾ ಎಂಜಾಯ್ ಮಾಡ್ತಿದ್ವಿ ಆಗ. ಬಟ್ ಇವಾಗಂತೂ ನಿಜವಾಗ್ಲು ಖಂಡಿತ ಎಂಜಾಯ್ ಮಾಡಲ್ಲ ಅಂತ ಅನ್ಕೊಳ್ತೀನಿ. ಬರೀ ಕೆಲ್ಸದ ಒತ್ತಡ, ಆ ಎಂಜಾಯ್ಮೆಂಟೇ ಇಲ್ಲ ನಿಜವಾಗ್ಲು. 100% ಆ ಎಂಜಾಯ್ಮೆಂಟೇ ಇಲ್ಲ. ಎಸ್, ಆಮೇಲೆ ನೋಡಿ, ಎಲ್ಲೋ ಇತ್ತು ಮಾತು, ಎಲ್ಲೋ ಹೋಯ್ತು, ಬಟ್ ಒಂಥರ ಚೆನ್ನಾಗಿತ್ತು. ನನ್ ಖುಷಿ ಆಯ್ತು ನಿಮ್ ಜೊತೆ ಈ ವಿಷಯಗಳನ್ನೆಲ್ಲ ಶೇರ್ ಮಾಡಿ, ನನಗ್ ತುಂಬಾನೇ ಖುಷಿ ಆಯ್ತು. ಈ ಚಿತ್ರಾನ್ನ ಹೇಳದ್ನಲ್ಲ, ಈ ಚಿತ್ರಾನ್ನದ ರೆಸಿಪಿಯನ್ನ ನಾನ್ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ ಆಯ್ತಾ. ಸೊ ಈಗ ಬ್ಲಾಗ್ ಅನ್ನ ಮುಗಿಸ್ತೀನಿ. ಸೊ ಯಾರೆಲ್ಲ ಬರ್ಡೇ ವಿಶಸ್ ಹೇಳಿದ್ದಾರೆ ಅವ್ರಿಗೆಲ್ಲ ವಿಶ್ ಮಾಡ್ಬಿಟ್ಟು ಬಂದ್ಬಿಡೋಣ, ಹಾಗೆ ಬೆಸ್ಟ್ ಕಾಮೆಂಟ್ ಅನ್ನು ಕೂಡ ಓದ್ಕೊಂಡ್ಬರೋಣ, ಬನ್ನಿ. ಎಸ್, ಬನ್ನಿ. ಹಾಗೆ ನಾ ಹೇಳ್ದಲ್ಲ, ಬರ್ತ್ಡೇ ವಿಶಸ್ ಇದೆ, ಆನಿವರ್ಸರಿ ವಿಶಸ್ ಇದೆ, ವಿಶ್ ಮಾಡೋಣ. ಅದಲ್ಲದೆ ಸ್ನೇಹಿತರೆ, ಬೆಸ್ಟ್ ಕಾಮೆಂಟ್ ಅನ್ನು ಕೂಡ ಓದೋಣ. ಮೊದ್ಲು ಬರ್ಡೇ ವಿಶಸ್ಗೆಲ್ಲ ವಿಶ್ ಮಾಡ್ಬಿಡಪ್ಪ. ಫಸ್ಟ್ ಬಂದು ಇಲ್ಲಿ ಜ್ಯೋತಿ ಅವರು ಬರ್ತ್ಡೇ ವಿಶಸ್ ಅನ್ನ ಕಳಿಸಿದ್ದಾರೆ. ಜ್ಯೋತಿ ಅವರು ಹ್ಯಾಪಿ ಬರ್ತ್ಡೇ ದೀಕ್ಷಾ ಪುಟ್ಟ ಅಂತ ಹೇಳಿದ್ದಾರೆ. ಆ ನಂತರ ಮತ್ತೆ ಹ್ಯಾಪಿ ಬರ್ತ್ಡೇ ಟು ಯು ಅಂತ ಕಳಿಸಿದ್ದಾರೆ. ನನ್ನ ಮಗಂದು 29th ಬರ್ತ್ಡೇ ಇದೆ, ಪ್ಲೀಸ್ ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ. ಜ್ಯೋತಿ ಅವ್ರ ಮಗಂದು 29th ಬರ್ತ್ಡೇ ಇದೆ, ಹ್ಯಾಪಿ ಬರ್ತ್ಡೇ ಪುಟ, ದೇವ್ರು ನಿಮ್ಗೆ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡ್ಲಿ ಅಂತ ಆಶಿಸ್ತೀನಿ. ನೆಕ್ಸ್ಟ್ ಬಂದು ಎನ್ ಥಾಮಸ್ ಅವರು, ಮೈ ಸನ್ ನೇಮ್ ಇಸ್ ಸುನಿಲ್ ಆನ್ 11th September ಅಂತ ಹೇಳಿದ್ದಾರೆ. ಎಸ್, ಅವ್ರ ಥಾಮಸ್ ಅವ್ರ ಮಗ ಸುನಿಲ್ ಅಂತೆ, ಅವ್ರ 11th ಸೆಪ್ಟೆಂಬರ್ ಬರ್ತ್ಡೇ ಇದೆ ಅಂತೆ. ಸೊ ಹ್ಯಾಪಿ ಬರ್ತ್ಡೇ. ನೆಕ್ಸ್ಟ್ ಬಂದು ಲತಾ ಬಿ ಕೆ, ನನ್ನ ಸಿಸ್ ಹೆಸರು ಧನ್ಯಾ, ಸೊ ಅವಳದು ಬರ್ತ್ಡೇ ಇದೆ ಸೆಪ್ಟೆಂಬರ್ 6, ಸೊ ಪ್ಲೀಸ್ ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ. ಎಸ್, ಲತಾ ತಂಗಿಗೆ ಹ್ಯಾಪಿ ಬರ್ತ್ಡೇ, ಧನ್ಯಾ ಹ್ಯಾಪಿ ಬರ್ತ್ಡೇ, ದೇವ್ರು ಒಳ್ಳೇದ್ ಮಾಡ್ಲಿ. ಎಸ್, ನಮ್ಮ ಹೀರೋ ಬಂದ್ರು ಬನ್ನಿಲಿ, ಬನ್ನಿ ಸಾ, ಒಂಚೂರ್ ಬನ್ನಿ. ಇಲ್ಲ, ಓಕೆ.
ಲಕ್ಷ್ಮಿ ಲಕ್ಷ್ಮಣ ಅವರು ಹ್ಯಾಪಿ ಬರ್ತ್ಡೇ ಪುಟ್ಟ ಅಕ್ಕ ಮೈ ಸಿಸ್ಟರ್ ಡಾಟರ್ ಬರ್ತ್ಡೇ ಇದೆ 29th ಪ್ರತೀಕ್ಷಾ ವಿಶ್ ಮಾಡಿ ಅಂತ ಹೇಳಿ 29th ಲಕ್ಷ್ಮಣ ಅವ್ರದ್ದು ತಂಗಿ ಮಗಳು ಬರ್ತ್ಡೇ ಇದೆಯಂತೆ ಸೊ ಹ್ಯಾಪಿ ಬರ್ತ್ಡೇ ಪುಟ್ಟ ದೇವರು ಒಳ್ಳೇದು ಮಾಡ್ಲಿ ನೆಕ್ಸ್ಟ್ ಬಂದು ಸೌಮ್ಯ ಎಲ್ ಗೌಡ ನಮ್ಮ ರೆಗ್ಯುಲರ್ ವೀವರ್ ಇವರು ಸೊ ಇವರು ಕೂಡ 27th ಬರ್ತ್ಡೇ ಇದೆಯಂತೆ ಸೊ ವಿಶ್ ಮಾಡಿ ಅಂತ ಹೇಳಿದ್ದಾರೆ ಹ್ಯಾಪಿ ಬರ್ತ್ಡೇ ದೇವರು ಒಳ್ಳೇದು ಮಾಡ್ಲಿ ಸೌಮ್ಯ ಅವರೇ ನೆಕ್ಸ್ಟ್ ಸಹನಾ ಹ್ಯಾಪಿ ಬರ್ತ್ಡೇ ದೀಕ್ಷಾ ಗಾಡ್ ಬ್ಲೆಸ್ ಯು ಸಿಸ್ಟರ್ ಮೈ ಸನ್ ಬರ್ತ್ಡೇ ಸೆಪ್ಟೆಂಬರ್ 1st ಇದೆ ಪ್ಲೀಸ್ ವಿಶ್ ಮಾಡಿ ಲಿಖಿತ್ ಗೌಡ ಅಂತ ಹೇಳಿ ಎಸ್ ಲಿಖಿತ್ ಗೌಡಗೆ ಹ್ಯಾಪಿ ಬರ್ತ್ಡೇ ಸುಮಾರು ಜನ ದೀಕ್ಷಿತನ್ಗೆ ವಿಶಸ್ಸನ್ನ ಕಳಿಸಿದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಆಶೀರ್ವಾದ ಅವಳ ಮೇಲೆ ಸದಾ ಇರ್ಲಿ ಅಂತ ನಾನು ಆಶಿಸ್ತೀನಿ ನೆಕ್ಸ್ಟ್ ಬಂದು ಈ ಮಂತ್ 28th ನನ್ನ ಎರಡನೇ ಅಕ್ಕನ ಮಗನ ಮೋಹಿತ್ ಬರ್ತ್ಡೇ ಇದೆ ಅಂತ ಹೇಳಿದ್ದಾರೆ ಎಸ್ ನಂದು ಹೇಗ್ ಬರ್ತ್ಡೇ ಅನ್ನ ಆಚರಿಸ್ಕೊಳ್ತೀರಾ ಈ ಬಾರಿ ಎಸ್ ನೀವು ಕಾಮೆಂಟ್ ನನ್ಗೆ ವಾಟ್ಸ್ಆಪ್ ಮಾಡಿ ತಿಳಿಸಿ ಸೊ ಈ ನಂದು ನಂದಿನಿ ಅವರು ನನ್ನ ಪರ್ಸನಲಿ ಟಚ್ ಅಲ್ಲಿ ಕೂಡ ಇದ್ದಾರೆ ಸುಮಾರು ಏನೇ ಇಶ್ಯೂಸ್ ಇದ್ರು ಕೂಡ ನಾವು ಡಿಸ್ಕಸ್ ಮಾಡ್ತೀವಿ ಲೈಕ್ ಯಾವಾಗ್ಲೂ ಇಲ್ಲ ಒಮ್ಮೊಮ್ಮೆ ಫ್ರೀ ಆಗಿದ್ದಾಗ ಮಾತಾಡ್ತೀವಿ ಇಬ್ರು ಸೊ ತುಂಬಾ ಒಳ್ಳೆ ಹುಡುಗಿ ನಂದು ನಂದಿನಿ ನಿಮ್ಮ ಅಕ್ಕನ ಮಗ ಅಲ್ಲ ಮೋಹಿತ್ ಮೋಹಿತ್ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಮೋಹಿತ್ ದೇವ್ರು ಒಳ್ಳೇದ್ ಮಾಡ್ಲಿಕ್ಕಂದ ನಿಂಗೆ ನೆಕ್ಸ್ಟ್ ಶ್ವೇತಾ ನಾಗರಾಜ್ ಅವರು ಬಿಲೇಟೆಡ್ ಹ್ಯಾಪಿ ಬರ್ತ್ಡೇ ದೀಕ್ಷಾ ಗಾಡ್ ಬ್ಲೆಸ್ ಯು ಮೈ ಸನ್ ಬರ್ತ್ಡೇ ಈಸ್ ಆನ್ 27th August ಪ್ಲೀಸ್ ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ ಸೊ ಎಸ್ ಶ್ವೇತಾ ನಾಗರಾಜ್ ಅವ್ರ ಮಗಂತೂ 27th ಬರ್ತ್ಡೇ ಇದೆ ಅವ್ರಿಗೂ ಕೂಡ ವಿಶ್ ಅನ್ನ ಮಾಡಿದ್ವಿ ಸೊ ಬೆಸ್ಟ್ ಕಾಮೆಂಟ್ ಅನ್ನು ಕೂಡ ಇದ್ರಲ್ಲಿ ಇನ್ಕ್ಲೂಡ್ ಮಾಡಿದೆ ನಾನು ಯಾಕಪ್ಪ ಈ ಸತಿ ಸಪರೇಟ್ ಒಂದು ಬೆಸ್ಟ್ ಕಾಮೆಂಟ್ ಅನ್ನು ಓದ್ಲಿಲ್ಲ ಅಂತಂದ್ರೆ ಜೊತೆಲೇ ಇತ್ತಲ್ಲ ಸುಮಾರು ಜನ ವಿಶಸ್ ಮಾಡಿದ್ರು ಅದ್ರಲ್ಲೇ ಒಬ್ರದ್ದು ವಿಶಸ್ ಅನ್ನು ಕೂಡ ತೆಗೆದುಕೊಂಡೆ ಅವ್ರದ್ದು ಕೂಡ ವಿಶಸ್ ಅನ್ನ ಮಾಡಿದೆ ಯಾರೆಲ್ಲ ಸೆಪ್ಟೆಂಬರ್ ಅಲ್ಲಿ ಬರ್ತ್ಡೇ ಆಚರಿಸ್ಕೊಳ್ತಾ ಇದೀರಾ ನಾನು ಇದೀನಿ ಆಯ್ತಾ ನನ್ ತಂಗಿ ಮಗ ಇದ್ದಾನೆ ಈಗ ಇನ್ನೊಂದು ಪಾಪು ಶೀಘ್ರದಲ್ಲೇ ಬರುತ್ತೆ ಸೊ ಆ ಪಾಪನು ಕೂಡ ಈ ಸೆಪ್ಟೆಂಬರ್ ಅಲ್ಲೇ ಬರ್ತ್ಡೇ ಅನ್ನ ಆಚರಿಸ್ಕೊಳ್ತಾರೆ ನಮ್ಮ ಫ್ಯಾಮಿಲಿಯಲ್ಲೇ ಮೂರ್ ಜನ ಬರ್ತ್ಡೇ ಅನ್ನ ಆಚರಿಸ್ಕೊಳ್ತೀವಿ ಎಸ್ ಸ್ನೇಹಿತರೆ ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಎಸ್ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಬಾಯ್.